ಜಗತ್ತನ್ನೇ ಆಳು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಇವತ್ತು ನಾಮಕರಣದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಫುಲ್ ವೀಡಿಯೋ ನನ್ನ ಹತ್ರ ಇಲ್ಲ, ಫೋಟೋಗ್ರಾಫರ್ ಎಲ್ಲ ಎಡಿಟ್ ಮಾಡಿ ಕೊಟ್ಟಾದಮೇಲೆ ನಾನು ಅದನ್ನು ಡೀಟೇಲಾಗಿ ಅಪ್ಲೋಡ್ ಮಾಡ್ತೀನಿ. ಇದು ನನ್ನ ಹತ್ರ ಎಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅಷ್ಟನ್ನು ಮಾತ್ರ ಇದರಲ್ಲಿ ಹಾಕ್ತಾ ಇದ್ದೀನಿ. ನಾನು ಅವತ್ತು ಯಾರಿಗೂ ಫೋನು ಕೊಟ್ಟಿರಲಿಲ್ಲ. ಹೆಂಗಿದ್ರು ವೀಡಿಯೋಗ್ರಾಫರ್ ಹತ್ರ ಹೇಳಿದ್ದೆ ನಾನು ಯೂಟ್ಯೂಬಿಗೆ ಹಾಕೋಕ್ಕೆ ಫುಲ್ಲು ಡೀಟೇಲ್ ವೀಡಿಯೋ ಇದರಲ್ಲೇ ಮಾಡಿಕೊಡಿ ಅಂತ. ಸೊ ಹಂಗಾಗಿ ನಾನು ಫೋನ್ ಯಾರಿಗೂ ಕೊಟ್ಟಿರಲಿಲ್ಲ. ಸೊ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಫ್ರೆಂಡ್ಸು ಅವರು ಇವರು ತೆಗೆದಿರೋದು, ಅದನ್ನೆಲ್ಲ ಇಸ್ಕೊಂಡಿದ್ದೀನಿ. ಸೊ ಅದನ್ನಷ್ಟೇ ನಾನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮೇಕಪ್ಪಿಗೆ ಅಂತ ಅಂದ್ಬಿಟ್ಟು ಇವರು ಬ್ಯಾಂಗ್ಳೂರಿಂದ ಬಂದಿದ್ದರು. ಇವ್ರ ನೇಮ್ ಸಹನಾ ಅಂತ. ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು, ನನಗೂ ತುಂಬಾ ಇಷ್ಟ ಆಯಿತು. ಫೋಟೋಸ್ಗೂ ಚೆನ್ನಾಗಿ ಬಂದಿದೆ. ಬಟ್ ನನ್ನ ಫೇಸೇ ಸ್ವಲ್ಪ ಡಲ್ ಹೊಡಿತಾ ಇತ್ತು ಫಸ್ಟ್ ಔಟ್ಫಿಟ್ಟಲ್ಲಿ. ಬಿಕಾಸ್ ಸ್ವಲ್ಪ ಹೆಂಗಾಗಿದೆಯೋ ಏನೋ ನಾಮಕರಣದ್ದೆಲ್ಲ, ಹೆಂಗಾಗುತ್ತೋ ಏನೋ ನಾಮಕರಣ ಅನ್ನೋ ಒಂದು ಸ್ಟ್ರೆಸ್ ಇರುತ್ತಲ್ಲ, ಅದೊಂದು ಸ್ವಲ್ಪ ಮುಖದಲ್ಲಿ ಕಾಣಿಸ್ತಾ ಇತ್ತು. ಆಮೇಲೆ ನಿದ್ದೆ ಬೇರೆ ಇರಲಿಲ್ಲ. ಬಟ್ ಸೆಕೆಂಡ್ ಔಟ್ಫಿಟ್ಟಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಅವರು ನಮ್ಮ ಮನೆ ಹತ್ರನೇ ಒಂದು ರೂಮ್ ಮಾಡ್ಕೊಂಡಿದ್ರು. ಸೊ ನಾನು ಅಲ್ಲಿಗೆ ಬಂದಿವಾಗ ಮೇಕಪ್ ಮಾಡಿಸ್ಕೊತಾ ಇದ್ದೀನಿ. ಅವ್ರನ್ನ ಮನೆಗೆ ಬರೋಕ್ಕೆ ಹೇಳಿದ್ದೆ, ಅವ್ರು ಬಂದಿದ್ದರು ಪಾಪ. ಬಟ್ ಅಲ್ಲಿ ಮನೆಯಲ್ಲೆಲ್ಲ ತುಂಬ ಜನ ಇದ್ರಲ್ಲ, ಹಂಗಾಗಿ ಅಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನೇ ನಿಮ್ಮ ರೂಮಿಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ನಿಮಗೂ ಯಾರಿಗಾದರೂ ಬೇಕು ಮೇಕಪ್ಪು ಅಂತಂದರೆ, ಇವ್ರದ್ದು ಇವ್ರು ಇರೋದು ಬ್ಯಾಂಗ್ಳೂರಲ್ಲೇ. ನಿಮ್ಗೆ ಯಾರಿಗಾದರೂ ಮೇಕಪ್ ಬೇಕು ಅಂತಂದರೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೋಗಿ ಚೆಕ್ಔಟ್ ಮಾಡಿ. ತುಂಬ ಅಫೋರ್ಡಬಲ್ ಪ್ರೈಸ್ಗೆ ನಿಮಗೆ ಮೇಕಪ್ ಮಾಡಿಕೊಡ್ತಾರೆ. ನೋಡಿ, ಇದು ನಂದು ಫೈನಲ್ ಲುಕ್. ಏನು ಗೊತ್ತಾ, ನಂದು ಹೇರ್ ಸ್ಟೈಲ್ ಎಲ್ಲ ಯಾವುದು ಸರಿನೇ ಹೋಗಲ್ಲ ನನಗೆ ಹೇರ್ ಸ್ಟೈಲು. ಬಿಕಾಸ್ ಮುಂದೆ ಫ್ರಂಟ್ ಕಟ್ ಮಾಡಿಸಿದ್ದೀನಲ್ಲ, ಹಾಗಾಗಿ ಕೂದಲು ಮುಂದೆ ಬರ್ತಾನೆ ಇತ್ತು. ಅವರು ಪಾಪ ತುಂಬ ಟ್ರೈ ಮಾಡಿದ್ರು ಸ್ಪ್ರೇ ಎಲ್ಲ ಹಾಕಿ, ಅಂದರೂ ಹೋಗಲಿಲ್ಲ. ನಾನು ಬಿಡಿ ಪರವಾಗಿಲ್ಲ ಏನಾಗಲ್ಲ ಅಂತ ಅಂದೆ. ಮತ್ತು ಕೂದಲಿಗೆ ಮಲ್ಲಿಗೆ ಹೂ ಮಾಡಿಸ್ತೀನಿ ಚೌಟ್ರಿಗೆ ಹೋಗಿ ಅಂತ ಹೇಳಿದರು. ಬಟ್ ನಾನು ತಗೊಂಡಿದ್ದೆ, ಬಟ್ ನನಗೆ ನೆನಪಾಗಲಿಲ್ಲ, ನಾವು ಆಮೇಲೆ ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಸೊ ಹಂಗಾಗಿ ಅದನ್ನು ಹಾಕೋಕ್ಕಾಗಲಿಲ್ಲ. ಇವಾಗ ಪಾಪುನು ಮಲ್ಕೊಬಿಟ್ಟಿದ್ದ ನನ್ನ ತೊಡೆ ಮೇಲೇ. ನಿಮಗೆ ಫುಲ್ಲು ವೀಡಿಯೋಸ್ ಎಲ್ಲ ಬಂದಮೇಲೆ ಹಾಕ್ತೀನಿ ನೋಡಿ. ಸುಮಾರು ಶಾಸ್ತ್ರ ಮಾಡೋವರೆಗೂ ಮಲ್ಗೆ ಇದ್ದ. ಅವ್ರು ಹೇಳ್ತಾಯಿದ್ರು ತೊಡೆ ಮೇಲೆ ಮಲ್ಕೊಂಡಿದ್ದನ್ನು ನೋಡಿ, ಎಷ್ಟು ಗಂಟೆ ಸೌಂಡ್ ಎಲ್ಲ ಮಾಡ್ತಾಯಿದ್ರು ನೋಡಿ, ಈ ಸೌಂಡಲ್ಲೂ ಮಲಗಿದನಲ್ಲ ಅಂತ ಹೇಳ್ತಾಯಿದ್ರು. ಇವಾಗ ಎಲ್ಲರ ಹತ್ರನೂ ಕಿವಿಯಲ್ಲಿ ನೇಮ್ ಎಲ್ಲ ಹೇಳಿಬಿಟ್ಟು ಎಲ್ಲರ ಹತ್ರನೂ ಜೇನುತುಪ್ಪನ ನೆಕ್ಸ್ತಾಯಿದ್ರು. ಇವಾಗ ತೊಟ್ಲಿಗೆ ಪೂಜೆ ಮಾಡ್ತಾಯಿದ್ದಾರೆ. ಇವರೆಲ್ಲ ನಮ್ಮ ಅತ್ತೆ ಅಂದಿರೋ, ಅತ್ತೆ ಅಂದಿರೆಲ್ಲ ಪೂಜೆ ಮಾಡಬೇಕು ಅಂತ ಹೇಳ್ತಾರಲ್ವಾ. ಸೊ 5 ಜನ ಮುತ್ತೈದೆಯರು ಇವಾಗ ಪೂಜೆ ಮಾಡ್ತಾಯಿದ್ದಾರೆ. ಈಗ ತೊಟ್ಲಿಗೆ ಒಂದು ಬೆಡ್ಶೀಟ್ ಥರ ಹಾಕಿಬಿಟ್ಟು ರೇಷ್ಮೆ ಸೀರೆ ಹಾಕಿದ್ದೀನಿ. ಇದು ನಂದು ಮದುವೆದು ರಿಸೆಪ್ಷನ್ ಸ್ಯಾರಿ. ರೇಷ್ಮೆ ಸೀರೆಯಲ್ಲಿ ಮಲಗಿಸ್ಬೇಕು ಅಂತ ಹೇಳ್ತಾರೆ. ಡೆಕೋರೇಷನ್ ಎಲ್ಲ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಹೇಳಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದರು. ಇವರು ಅನಾಕ್ರೂ ಫ್ಲವರ್ ಡೆಕೋರೇಷನ್ ಅಂತ ಅರ್ಕಲ್ಗೂಡ ಅವರು. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಅಫೋರ್ಡಬಲ್ ಪ್ರೈಸಿಂಗ್ ಮಾಡಿಕೊಡ್ತಾರೆ. ಈ ಥರ ಡೆಕೋರೇಷನ್ನು ಬೇರೆ ಕಡೆ ನೀವು ವಿಚಾರಿಸಿ ನೋಡಿ, ಏನಿಲ್ಲ ಅಂದರೂ 30,000-40,000 ಹೇಳ್ತಾರೆ. ಇದು ಹತ್ರ 20,000 ಆಯಿತು ಫುಲ್ಲು. ಇದು ಕೂಲರ್ ಹಾಕಿದ್ರು, ಮತ್ತು ವೆಲ್ಕಮ್ ಬೋರ್ಡು, ಮತ್ತು ತುಂಬ ಫ್ಲವರ್ಸ್ ಎಲ್ಲ ಹಾಕಿದ್ರು, ಹಾರ, ಮತ್ತು ಒಂದು ಸ್ವಲ್ಪ ಹೂನು ತಂದು ಕೊಟ್ಟಿದ್ರು ಎಕ್ಸ್ಟ್ರಾ ಎಲ್ಲರೂ ಮಡ್ಕೊಳ್ಳೋಕ್ಕೆ ಅಂತ. ಸೊ ಎಲ್ಲ ಸೇರಿ ಹತ್ರ 20K ಆಯಿತು. ನೀವು ಅವ್ರಿಗೆ ಯಾವ ಥರ ಬೇಕು ಅಂತ ನೀವು ಫೋನಲ್ಲಿ ಹೇಳಿದ್ರೆ ಅವ್ರು ನಿಮಗೆ ಯಾವ ಥರ ಬೇಕು ಆ ಥರ ಮಾಡಿಕೊಡ್ತಾರೆ.
ಈ ನಾಮಕರಣದಲ್ಲೆಲ್ಲ ಮಕ್ಳು ಜೊತೆ ಫೋಟೋ ತಕ್ಕೊಳ್ಳೋದಿದೆಯಲ್ಲ, ತುಂಬಾ ಕಷ್ಟ, ಕ್ರ್ಯಾಂಕಿ ಆಗಿರ್ತವೆ. ಎಷ್ಟು ದಿನಾನು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಪಾಪು, ನಾಮಕರಣದ ದಿನ ಅವನಿಗೆ ನಿದ್ದೆ ಸರಿಯಾಗಿಲ್ಲ. ನನ್ನ ಜೊತೆನೆ ಬೆಳಗ್ಗೆ 5:36 o'clock ಅವನು ಎದ್ದ, ಆಮೇಲಿಂದ ಎಷ್ಟಿದ್ ಮಾಡಿದ್ರು ಮಲಗ್ತಾನೆ ಇಲ್ಲ. ಮನೆ ತುಂಬ ಜನ ಇದ್ರಲ್ಲ, ಅವ್ರನ್ನೆಲ್ಲ ನೋಡ್ಕೊಂಡು ಆಟ ಆಡ್ಕೊಂಡಿದ್ದ. ಎಷ್ಟು ಟ್ರೈ ಮಾಡಿದ್ರು ಅವ್ನು ಮಲ್ಗ್ಸಕ್ಕಾಗ್ತಾ ಇರಲಿಲ್ಲ. ಶಾಸ್ತ್ರ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ ಅಷ್ಟೇ. ಆಮೇಲಿಂದ ಅವರು ಐನೋರು ಎದೇಳ್ಸಕ್ಕೆ ಹೇಳಿದ್ರು ಅವನ್ನ, ಹೆಸರೆಲ್ಲ ಇಡಬೇಕಲ್ಲ, ಸೊ ಹಂಗಾಗಿ ಎದೇಳ್ಸಕ್ಕೆ ಹೇಳಿದ್ರು, ಎದೇಳಿಸ್ಬಿಟ್ವಿ. ಸೊ ಕಷ್ಟಪಟ್ಟು ಯಾವಾಗ ಎದ್ದಿರ್ತಾನೆ ಅವಾಗ ಒಂದು ಸ್ವಲ್ಪ ಫೋಟೋಸ್ ತಕ್ಕೊಳ್ಳೋಣ ಅಂತ ತಕ್ಕೊತಾ ಇದ್ವಿ. ಇವಾಗ ಒಂದಷ್ಟು ವೀಡಿಯೋಸು ಅದು ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಈ ಸಿನೆಮಾಟೋಗ್ರಫಿ ಅದಕ್ಕೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ಬೇಕಲ್ಲ, ಸೊ ಹಂಗಾಗಿ ವೀಡಿಯೋ ಮಾಡ್ಕೊತಾ ಇದ್ವಿ. ಇವಾಗ ಹಾರ ತೆಗಿರಿ, ಒಂದು ಸ್ವಲ್ಪ ಫೋಟೋಸ್ ತೆಗಿತೀನಿ ಅಂತ ಅಂದರು. ಸೊ ಹಂಗಾಗಿ ಹಾರ ತೆಗೆದು ಫೋಟೋಸ್ ತಗೊಂಡ್ವಿ. ಓ, ಈ ಕ್ಲಿಪ್ಪಿಂಗ್ಸ್ ಇವಾಗ ಬಂದುಬಿಟ್ಟಿದೆ. ನಾನು ಕ್ಲಿಪ್ಪಿಂಗ್ಸ್ನು ಆ ಕಡೆ ಈ ಕಡೆ ಮಾಡಿಲ್ಲ, ಇದು ಅಷ್ಟೇ. ಈ ಫೋಟೋ ನಾನು ಪಿಂಟರೆಸ್ಟಲ್ಲಿ ನೋಡಿದ್ದೆ ಈ ಥರ, ಬಟ್ ಬೇರೆ ಥರನೇ ಮಾಡಿದೆ. ಇದು ಆ್ಯಕ್ಚುಲಿ ಅಪ್ಪ ನಾನು ಮೇಲೆ ಎತ್ತಿ ಅಪ್ಪ ಹಿಂದಗಡೆಯಿಂದ ಮುಟ್ಕೊಡ್ಬೇಕು, ಬಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬಂತು. ಇವಾಗ ಅದರಲ್ಲಿ ಗುಂಟ್ಕಲ್ಲನ್ನ ಪೂಜೆ ಮಾಡ್ತಾಯಿದ್ದಾರೆ. ಒಳ್ಕಲ್ ಮೇಲೆ ಗುಂಟ್ಕಲ್ಲು ಇರುತ್ತಲ್ಲ, ಅದನ್ನು ಪೂಜೆ ಮಾಡ್ತಾಯಿದ್ದಾರೆ. ಅದನ್ನು ತೂಗ್ಬಿಟ್ಟು ಅದನ್ನು ಎತ್ತೆಲ್ಲ ಆಡಿಸ್ಬೇಕಂತೆ. ಅದು ಭಾರ ಇರುತ್ತಲ್ಲ, ನಾನು ಸುಮ್ಮನೆ ಎಲ್ಲರಿಗೂ ರೇಗಿಸ್ತಾ ಇದ್ದೆ. ಎಲ್ಲ ಇವಾಗ ಎತ್ಕೊಂಡು 10 ನಿಮಿಷ ಅದನ್ನು ಆಟ ಆಡಿಸ್ಬೇಕು, ಹಿಂಗೆ ಮೇಲೆ ಎಷ್ಟು ಕೈಯಲ್ಲಿ ಇಟ್ಕೊಬೇಕು ಅಂತ ಎಲ್ಲರಿಗೂ ರೇಗಿಸ್ತಾ ಇದ್ದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಮತ್ತು ಸ್ಯಾರಿ ಯಾವ ಥರ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೆ ಫಸ್ಟು ಸ್ಯಾರಿ ಉಟ್ಟಿದ್ನಲ್ಲ, ಆವಾಗ ನನಗೆ ಸ್ವಲ್ಪ ಹೇರ್ ಸ್ಟೈಲ್ ಯಾಕೋ ಸರಿಯಾಗಿಲ್ಲ ಅಂತ ಅನಿಸ್ತು. ಅದೊಂದು ಬಿಟ್ಟರೆ ಇನ್ನೆಲ್ಲ ಓಕೆ ಅಂತ ಅನಿಸ್ತು. ಬಟ್ ಫೇಸು ಸ್ವಲ್ಪ ನಿದ್ದೆ ಎಲ್ಲ ಇದಾಗಿತ್ತಲ್ಲ, ಬೆಳಗ್ಗೆನೇ ಮಾಡ್ತಾ ಇದ್ರಲ್ಲ, ಹಂಗಾಗಿ ಸ್ವಲ್ಪ ಡಲ್ ಅಂತ ಅನಿಸ್ತಾ ಇತ್ತು. ಬಟ್ ಸೆಕೆಂಡ್ ಲುಕ್ಕಿಗೆ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಕೊಟ್ರು ಪಾಪ ಮೇಕಪ್ ಅವರು. ನಾನು ಬಿಡಿ ಇದೇ ಇರಲಿ ಅಂತ ಅಂದಿದ್ದೆ, ಅವ್ರು ಪರವಾಗಿಲ್ಲ ಚೇಂಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫ್ರೀ ಹೇರ್ಸ್ ಬಿಟ್ಟು ಮುಂದೆ ಬೈತಲೆ ತೆಗ್ದಿತ್ತಲ್ಲ ಅದನ್ನು ಮೇಲೆ ಮಾಡಿ ಸರಿ ಮಾಡಿಕೊಟ್ರು. ಆ್ಯಕ್ಚುಲಿ ನಂಗೆ ಬೈತಲೆ ಅಷ್ಟು ಚೆನ್ನಾಗಿ ಕಾಣಲ್ಲ, ಬಟ್ ನನಗೆ ಅಲ್ಲಿ ಮೇಕಪ್ ಮಾಡಬೇಕಾದ್ರೆ ಗೊತ್ತೇ ಆಗಲಿಲ್ಲ. ಅವ್ರಿಗೆ ಹೇಳಿದರೆ ಪಾಪ ಅವ್ರು ಅದೇ ಥರನೇ ಮಾಡ್ಕೊಡ್ತಾಯಿದ್ರು. ಇವಾಗ ಅನಿಸ್ತಾ ಇದೆ, ಓ ಆ ಥರ ನಾನು ಮಾಡ್ಕೊಬೇಕಾಗಿತ್ತು, ಹಿಂಗೆ ಮಾಡ್ಕೊಬಾರ್ದಾಗಿತ್ತು ಅಂತ ಈಗ ಅನಿಸ್ತಾ ಇದೆ. ಬಟ್ ಪಾಪ ನೀಟಾಗೆಲ್ಲ ಮಾಡಿಕೊಟ್ರು ಅವರು, ನಾನು ಹೇಳಿದ ಥರನೇ ಮಾಡಿಕೊಟ್ರು. ನಾನು ಹೇಳೋದ್ರಲ್ಲಿ ಎಡ್ವಾಟ್ ಮಾಡಿಕೊಂಡೆ ಅಷ್ಟೇ. ಇವಾಗ ಎಲ್ಲ ತೂಗ್ತಾ ಇದ್ದಾರೆ ಅದನ್ನು. ಇದನ್ನು ಅಷ್ಟೇ, ಈ ಕ್ಲಿಪ್ಪಿಂಗ್ಸ್ ಕೂಡ ಅಷ್ಟೇ. ನಾನು ಸುಮ್ಮನೆ ಇರಲಿ ಒಂದಷ್ಟು ಕ್ಲಿಪ್ಪಿಂಗ್ಸು ಅಂತ ಅಂದ್ಬಿಟ್ಟು ಯಾವುದಕ್ಕೂ ಮೊಬೈಲ್ ಕೊಟ್ಬಿಟ್ಟು ಮಾಡಿಸೋಣ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಅಂತ ಕೊಟ್ಟು ಮಾಡಿಸಿದ್ದು. ಸೊ ಹಂಗಾಗಿ ಇವಾಗ ಅನಿಸ್ತಾ ಇದೆ ಕೊಟ್ಟಿದ್ದು ಒಳ್ಳೆಯದಾಯಿತು ಅಂತ ಅಂದ್ಬಿಟ್ಟು. ಆದಷ್ಟು ಬೇಗ ನಾನು ನಿಮಗೆ ಅದ್ರದ್ದನ್ನು ಫೋಟೋಗ್ರಾಫರ್ ಹತ್ರ ಇಸ್ಕೊಂಡು ಹಾಕ್ತೀನಿ. ಯಾವುದಾದ್ರೂ ಅದಕ್ಕೇನು ವಾಯ್ಸ್ ಓವರ್ ಎಲ್ಲ ಕೊಡಲ್ಲ, ಸುಮ್ಮನೆ ಯಾವುದಾದ್ರೂ ಕಾಪಿರೈಟ್ ಇಲ್ಲದೆ ಇರೋ ಮ್ಯೂಸಿಕ್ ಹಾಕ್ಬಿಟ್ಟು ಹಾಗೆ ಹಾಕ್ತೀನಿ, ನೋಡೋಣ. ಯಾವಾಗ ಕೊಟ್ಟಿದ್ದಾರೆ ಬಟ್ ಎಡಿಟ್ ಎಲ್ಲ ಆಗಿ ಕೊಟ್ಟಿಲ್ಲ, ಬಿಕಾಸ್ ಕಾಪಿರೈಟ್ ಬಂದುಬಿಡುತ್ತೆ ಸಾಂಗ್ ಎಲ್ಲ ಹಾಕಿದ್ರೆ. ಅದು ಬಂದ ತಕ್ಷಣ ನಾನು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇನ್ನೂ ಮುಡಿ ಕೊಡಿಸಿರೋದು ಎಲ್ಲ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು, ಅದನ್ನು ನೆಕ್ಸ್ಟ್ ಅಪ್ಲೋಡ್ ಮಾಡಿ ಅದಾದಮೇಲಿಂದ ಡೀಟೇಲ್ ನಾಮಕರಣದ್ದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಪುನ ತೊಟ್ಲಿಗೆ ಹಾಕಬೇಕಾದ್ರೆ ಸೋದ್ರತ್ತೆ ಹಾಕಬೇಕು ಅಂತ ಹೇಳ್ತಾರೆ. ಸೋದ್ರತ್ತೆ ಜ್ಯೋತಿ ಅಕ್ಕ ಅಲ್ವಾ, ಸೊ ಹಂಗಾಗಿ ಅವ್ರು ಎತ್ಕೊಂಡಿದ್ದಾರೆ ಪಾಪುನ ಹಾಕೋಕ್ಕೆ ಅಂತ ಅಂದ್ಬಿಟ್ಟು. ಇನ್ನು ಆ ಕಡೆ ಈ ಕಡೆ ಎಲ್ಲ ಅತ್ತೇರೆ ಹಾಕ್ಬೇಕಲ್ವಾ, ಎಲ್ಲರೂ ಅಲ್ಲೇ ನಿಂತಿದ್ರು, ಪೂಜೆ ಎಲ್ಲ ಮಾಡಿದ್ರಲ್ಲ. ಸೊ ಹಂಗಾಗಿ ಅದಕ್ಕೆ ನಾನು ಹೇಳ್ತಾ ಇದ್ದೆ, ನನ್ನೇ ಸೈಡಿಗೆ ಹಾಕ್ಬಿಟ್ಟಿದ್ದೀರಲ್ರೋ ನೀವೆಲ್ಲ ಅಂತ.
ಇವಾಗ ಎಲ್ಲರೂ ತೊಟ್ಲನ್ನ ತೂಗ್ತಾ ಇದ್ರು ಅಂದರೆ ಗಂಡ ಹೆಂಡತಿ ಬಂದು ನಾವು ತೂಗ್ಬಿಟ್ಟು ಲಾಲಿ ಲಾಲಿ ಸುಕುಮಾರ ಹೇಳಿದ್ವಿ ಫಸ್ಟು ಎಲ್ಲ ತೂಗುವಾಗ. ಮತ್ತು ಐನೋರು ಕೈಗೆ ಏನಾದರೂ ಕೊಡಿ ಅಂತ ಹೇಳಿದ್ರು, ಅಂದರೆ ಏನು ಕೊಡ್ತೀರಾ ನೋಡಿ, ಮೊಬೈಲ್ ಕೊಡ್ತೀರಾ ಇಲ್ಲ ಪೆನ್ ಕೊಡ್ತೀರಾ ಅಂತ. ನಿಮ್ಮಂಗೆ ರೀಲ್ಸು ಯೂಟ್ಯೂಬ್ ವಿಡಿಯೋಸ್ ಮಾಡಲಿ ಅಂತ ಏನಾದರೂ ಮೊಬೈಲ್ ಕೊಡ್ತೀರಾ ನೋಡಿ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ರು. ಆಮೇಲಿಂದ ಪೆನ್ ಕೊಟ್ಬಿಟ್ಟು ಇಡೀ ಜಗತ್ತನ್ನೇ ಆಳು ಅಂತ ಹೇಳು ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮ್ಮಮ್ಮ ಪೆನ್ನು ಖಡ್ಗಕ್ಕಿಂತ ಹರಿತಾ ಅಂತ ಹೇಳ್ತಾಯಿದ್ರು. ನಿಜ ಅದು, ಅವನ ಮುಂದೆ ಏನಾಗ್ತಾನೆ ಅಂತ ನಂಗೆ ಗೊತ್ತಿಲ್ಲ. ನಾನು ಇದೇ ಆಗಬೇಕು ಅದೇ ಆಗಬೇಕು ಅಂತೆಲ್ಲ ಫೋರ್ಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವ್ರನ್ನ ನೋಡಿ ಅವ್ನ ನೋಡಿ ಹೆಂಗೆ ಓದ್ತಾನೆ, ನೀನು ಓದಲ್ಲ ಅಂತೆಲ್ಲ ಹೇಳೋದು, ಮತ್ತು ಕಂಪ್ಯಾರಿಸನ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಅವನಿಗೆ ಅವ್ನು ಹೆಂಗೆ ಅವ್ನಿಗೆ ಯಾವುದ್ರಲ್ಲಿ ಇಷ್ಟ ಓದೋದು ಇಷ್ಟ ಓದಲಿ, ಬೇರೆ ಯಾವುದ್ರಲ್ಲಿ ಇಷ್ಟ ಅದನ್ನೇ ಮಾಡಿಸ್ಬೇಕಂತ ನನ್ನ ಆಸೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬಟ್ ಅವನಿಗೆ ಸಿಂಗಿಂಗ್ ಕಲಿಸ್ಬೇಕು ಅಂತ ನನ್ನ ಒಂದು ಆಸೆ. ಬಿಕಾಸ್ ನಾನು ಚೆನ್ನಾಗಿ ಹೇಳ್ತೀನಿ ಅಂತ ಎಲ್ಲರೂ ಹೇಳ್ತಿರ್ತಾರೆ, ಚೆನ್ನಾಗಿ ಸಾಂಗ್ಸ್ ಹೇಳ್ತೀಯಾ ಅಂತ. ಸೊ ಹಂಗಾಗಿ ಅವನಿಗೆ ನನ್ನಿಂದ ಏನಾದರೂ ಅದೇನಾದರೂ ಬರುತ್ತಾ ಅಂತ ನೋಡಬೇಕು ಮುಂದೆ ಫ್ಯೂಚರಲ್ಲಿ. ಬಟ್ ನಾನೇನಕ್ಕೂ ಫೋರ್ಸ್ ಮಾಡಲ್ಲ ಅವನಿಗೆ. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಾಯಿತು ನಾಮಕರಣ. ನಾನು ಇಷ್ಟು ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ 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 ಖುಷಿಯಾಯಿತು ನನಗೆ ನಾಮಕರಣ ಎಲ್ಲ ಆದಮೇಲೆ. ನಮ್ಮಮ್ಮಂಗೆ ನಮ್ಮಣ್ಣಂದಿರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ ನಾಮಕರಣನ. ನಾನೇನೇ ಇದು ಮಾಡಿರ್ಬೋದು, ಸೆಲೆಕ್ಷನ್ನು ಈ ಫೋಟೋಗ್ರಾಫರ್ನಾಗಲಿ ಡೆಕೋರೇಷನ್ ಅವರಾಗಲಿ ಎಲ್ಲರನ್ನೂ ನಾನು ಸೆಲೆಕ್ಟ್ ಮಾಡಿರ್ಬೋದು, ಬಟ್ ದುಡ್ಡು ಕೊಟ್ಟಿರೋದೆಲ್ಲ ಅವರೇ ಅಲ್ವಾ. ಹಾಗಾಗಿ ನನಗೆ ತುಂಬಾ ಖುಷಿಯಾಯಿತು, ಅವರು ಇದರಿಂದನೇ ನನಗೆ ಈ ಥರ ಹ್ಯಾಪಿನೆಸ್ ಸಿಕ್ಕಿದ್ದು. ನಮ್ಮಮ್ಮನೂ ಅಷ್ಟೇ, ನಾನು ಹೇಳ್ದಂಗೆ ಎಲ್ಲನೂ ಸರಿ ಒಂದು ಸರಿ ಅಂತ ಅಂತಾರೆ. ಮದುವೆಯಲ್ಲಾಗಲಿ ಮತ್ತು ಸೀಮಂತದಲ್ಲಾಗಲಿ ಎಲ್ಲನೂ ಕೂಡ ಅಷ್ಟೇ, ನನ್ನ ಅಂದ್ಕೊಂಡಂಗೆ ಎಲ್ಲನೂ ಮಾಡಿಕೊಟ್ರು. ಮದುವೆಲಿ ಹೆಂಗೆ ಅಂತಂದರೆ, ನಮ್ಮ ಮದುವೆ ಟೈಮಲ್ಲಿ ಈ ಥರ ಅರಿಶಿನ ಶಾಸ್ತ್ರ ಆ ಥರದ್ದೆಲ್ಲ ಅಷ್ಟು ಟ್ರೆಂಡಿಂಗ್ ಆಗಿರಲಿಲ್ಲ. ಇವಾಗ ಹೇಳ್ತಾ ಇರ್ತೀನಿ ಮಮ್ಮಿ, ನನಗೂ ನಂದಿಗೂ ಮತ್ತೆ ಮದುವೆ ಮಾಡಿ ಮಮ್ಮಿ, ಅರಿಶಿನ ಶಾಸ್ತ್ರ ಅದೆಲ್ಲನೂ ಆಮೇಲೆ ಸಂಗೀತ ಎಲ್ಲ ಮಾಡ್ಕೊತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತೀನಿ. ಆ ಕಾಲಕ್ಕೆ ಯಾವ ಥರ ಮಾಡಬೇಕು ಆ ಥರ ಮಾಡಿದ್ದಾರೆ. ಕಾಲ ಅಂದರೆ ತುಂಬ ಹಳೆ ಕಾಲ ಏನಲ್ಲ, 2018. ಈಗಲೂ ಕೂಡ ಅಷ್ಟೇ, ಲಿಶುನ್ ಮದುವೆಯಲ್ಲಿ ಊಟ ಸಕ್ಕತ್ತಾಗಿತ್ತು ಅಂತ ಎಲ್ಲರೂ ಮಾತಾಡ್ತಾರೆ. ಈ ಫಂಕ್ಷನ್ಗಳಲ್ಲೇನು ಗೊತ್ತಾ, ಈ ಡೆಕೋರೇಷನು ನಾವು ಹೆಂಗೆ ರೆಡಿಯಾಗಿದ್ದೀವಿ ಅದನ್ನೆಲ್ಲ ನೋಡ್ತಾರೆ ನಿಜ. ಬಟ್ ಮೇಯ್ನು ಎಲ್ಲ ಮಾತಾಡೋದು ಊಟದ ಬಗ್ಗೆ. ಅದಕ್ಕೆ ಫಸ್ಟು ಅಡುಗೆಯವ್ರನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನಾವು ಚೆನ್ನಾಗಿರೋರನ್ನ ಸೆಲೆಕ್ಟ್ ಮಾಡಬೇಕು, ಅದು ಫಸ್ಟ್ ಇಂಪಾರ್ಟೆಂಟು. ಆಮೇಲಿಂದ ನಾವು ಡೆಕೋರೇಷನ್ನಾಗಲಿ ನಾವು ಹೆಂಗೆ ಮೇಕಪ್ಪು ಅದನ್ನೆಲ್ಲ ಸೆಕೆಂಡ್ರಿ, ಅದು ಫಸ್ಟು ಎಲ್ಲರೂ ನೋಡೋದು ಊಟದ್ದು. ಸೊ ಇವಾಗ ಮತ್ತೆ ರೆಡಿಯಾಗಿ ಬಂದು ನೇಮ್ ರಿವೀಲ್ಗೆ ಅಂತ ಅಂದ್ಬಿಟ್ಟು ನಿಂತಿದ್ದೀವಿ. ಐನೋರು ಅದೇ ಡ್ರೆಸ್ಸಲ್ಲೇ ಮಾಡಿಬಿಡಿಯತ್ತಾಗಿದ್ದು ಒಂದೇ ಅಲ್ವಾ ಅಂತ ಅಂತಿದ್ರು.
ನಾನು ಅದಕ್ಕೆ ಇದಕ್ಕೆ ಅಂತಲೇ ಡ್ರೆಸ್ ಹೊಲಿಸ್ಕೊಂಡಿದ್ವಿ, ಹಾಕೋಬಾರ್ದಾ ಅಂತ ಅಂದ್ಬಿಟ್ಟು ಬೇಗ ಹಾಕೋಬರ್ತೀವಿ ಅಂತ ಅಂದ್ಬಿಟ್ಟು ಹಾಕೋಬಂದ್ವಿ. ತುಂಬ ಅರ್ಜೆಂಟ್ ಮಾಡ್ತಾರೆ, ಈ ನಾಮಕರಣ ಆಗಲಿ ಮದುವೆ ಆಗಲಿ ಎಲ್ಲ ಜನ ಹೋಗ್ತಾಯಿದ್ದಾರೆ, ಜನ ಹೋಗ್ತಾಯಿದ್ದಾರೆ, ಬೇಗ 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 ಅಂತ. ಇವಾಗಲೂ ಅಷ್ಟೇ, ಎಲ್ಲ ಹೋಗ್ತಾಯಿದ್ದಾರೆ, ಫೋಟೋ ತೆಗೆಸ್ಕೊಬಾರ್ದಾ ಬೇಗ ಬೇಗ ಅಂತ ಎಲ್ಲ ಬೈದಿಡ್ತಾಯಿದ್ರು. ಸರಿಯಾಗಿ ಫೋಟೋಸ್ ಎಲ್ಲ ತಕ್ಕೊಳ್ಳೋಕ್ಕೆ ಬಿಟ್ಟಿಲ್ಲ, ಈ ಫಂಕ್ಷನ್ಗಳೆಲ್ಲ ಅಷ್ಟೇ, ಏನಕ್ಕೂ ಸರಿಯಾಗಿ ಬಿಡದೇ ಇಲ್ಲ ಫೋಟೋಸ್ ಎಲ್ಲ ತಕ್ಕೊಳ್ಳೋಕ್ಕೆ. ಆಮೇಲೆ ಎಲ್ಲ ಮುಗಿದ ಮೇಲೆ ಅನಿಸ್ತಾ ಇರುತ್ತೆ ಇನ್ನೊಂದು ಸ್ವಲ್ಪ ಫೋಟೋಸ್ ತಗೋಬೇಕಾಗಿತ್ತು ಅಂತ. ಸೊ ನೇಮ್ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ, ಪಾಪು ನೇಮ್ ಬಂದು ಧೀರನ್ ರಾಜ್ ಅಂತ. ಏನಕ್ಕೆ ಎರಡು ನೇಮು, ಒಂದೇ ನೇಮ್ ಸಾಕಲ್ವಾ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಗಂಡು ಮಕ್ಕಳಿಗೆ ಎರಡು ನೇಮ್ ಇಟ್ಟರೆ ತುಂಬಾನೇ ಒಳ್ಳೆಯದಂತೆ. ಸೊ ಹಂಗಾಗಿ ಎರಡು ನೇಮ್ ಇಟ್ಟಿರೋದು. ಸುಮ್ಮನೆ ರಾಜ್ ಅಂತ ಏನು ಎಲ್ಲ ಕಡೆ ಕರೆಯೋದು ಆ ಥರ ಎಲ್ಲ ಏನು ಮಾಡಲ್ಲ. ಅವ್ನ ಸ್ಕೂಲ್ಗಾಗಲಿ ಬರ್ತ್ ಸರ್ಟಿಫಿಕೇಟ್ಗೆಲ್ಲ ಧೀರನ್ ರಾಜ್ ಅಂತ ಕೊಟ್ಟಿರೋದು, ಕರೆಯೋದೆಲ್ಲ ಧೀರನ್ ಧೀರು ಅಂತ ಕರೆಯೋದು ಅಂತ ಅಂದ್ಕೊಂಡಿದ್ದೀನಿ. ನಾಮಕರಣದಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಪಾರ್ಟ್, ಡ್ಯಾನ್ಸ್ ಮಾಡಿದ್ದು. ನನಗಂತೂ ಡ್ಯಾನ್ಸ್ ಅಂದರೆ ಮೊದಲೇ ಪಂಚಪ್ರಾಣ, ಎಲ್ಲೇ ಸಾಂಗ್ಸ್ ಹಾಕಿದರೂ ಡ್ಯಾನ್ಸ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ಮುಂಚೆನೇ ಹೇಳಿದ್ದೆ ನಮ್ಮ ಅಣ್ಣಂಗೆ, ಲಾಸ್ಟಿಗೆಲ್ಲ ಡ್ಯಾನ್ಸ್ ಮಾಡ್ತೀವಿ, ಸ್ಪೀಕರ್ ಎಲ್ಲ ಹಾಕ್ಸು ಅಂತ. ಮತ್ತು ಎಲ್ ಇ ಡಿ ವಾಲ್ ಹಾಕಿದ್ವಲ್ಲ, ಅದಕ್ಕೂ ಸಾಂಗ್ಸ್ ಬೇಕಿತ್ತಲ್ಲ, ಹಾಗಾಗಿ ಸ್ಪೀಕರ್ ಎಲ್ಲ ಹಾಕ್ಸಿದ್ವಿ. ಸೊ ಡ್ಯಾನ್ಸಿಂದು ಸಾಂಗ್ಸ್ ಎಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ, ಬಿಕಾಸ್ ಕಾಪಿರೈಟ್ ಬರುತ್ತೆ ಅಂತ. ನಂದು ಕೂಡ ಡ್ಯಾನ್ಸ್ ಮಾಡಿದ್ರು, ಅವರು ಮಾಡಲ್ಲ ಮಾಡಲ್ಲ ಅಂತ ಇದ್ದರು. ನಾನು ಫೋಟೋ ತಕ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಸ್ಟೇಜ್ ಮೇಲೆ ಕರ್ಕೊಂಡು ಬಂದು ಫೋರ್ಸ್ ಮಾಡಿ ಡ್ಯಾನ್ಸ್ ಮಾಡಿದೆ, ಅದು ಮಾಡಿಸ್ದೆ. ಅದು ಕೂಡ ವಿಡಿಯೋ ಮಾಡಿದ್ದಾರೆ, ಫೋಟೋಗ್ರಾಫರ್ ಕೊಟ್ಟಾದಮೇಲೆ ನಾನು ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಹೋಪ್ ನಿಮಗೆಲ್ಲರಿಗೂ ನಾಮಕರಣದ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗಿತ್ತು ನಾಮಕರಣ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ತುಂಬ ಜನ ಎಲ್ಲದ್ರದ್ದು ಡೀಟೇಲ್ಸ್ ಕೇಳ್ತಾ ಇರ್ತೀರಾ, ಫೋಟೋಗ್ರಾಫರ್ಸ್ದಾಗಲಿ ಎಲ್ಲನೂ, ಅದರದ್ದೇ ಒಂದು ವ್ಲಾಗ್ ಮಾಡ್ತೀನಿ ನಾನು, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಎಲ್ಲರೂ ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾ ಇರ್ತೀರಾ, ನಾನು ಈವಾಗಲೇ ನಿಮಗೆ ಹೇಳಿಬಿಟ್ರೆ ನನ್ನ ಯೂಟ್ಯೂಬ್ ವೀಡಿಯೋಸ್ ನೀವು ಯಾರೂ ನೋಡೋದೇ ಇಲ್ಲ, ಅವಾಗ ನಂಗೆ ವ್ಯೂಸೇ ಬರೋಲ್ಲ ತಾನೇ. ನೀವೇ ಯೋಚನೆ ಮಾಡಿ, ನಾನು ಒಂದು ಸತಿ ಎಲ್ಲ ಇದೆಲ್ಲ ನಾಮಕರಣದ್ದೆಲ್ಲ ಫಿನಿಶ್ ಆದಮೇಲಿಂದ ಎಲ್ಲದೂ ಡೀಟೇಲಾಗಿ ವ್ಲಾಗ್ ಮಾಡ್ತೀನಿ. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್, ಬಾಯ್, ಐ ಲವ್ ಯು.